ಕೇಳುಗರೆ ನಮಸ್ಕಾರ. ನಮ್ಮೂರ ಬಾನುಲಿ ಕೇಳುಗರಿಗೆ ಮಹಿಳಾ ಕಲ್ಯಾಣ ಸಂಸ್ಥೆ ಹಾಗೂ ನಮ್ಮೂರ ಬಾನುಲಿಯ ಪರವಾಗಿ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಇವತ್ತಿನ ದಿನ ಮಹಾಶಿವರಾತ್ರಿ. ಈ ಒಂದು ಮಹಾಶಿವರಾತ್ರಿಯ ದಿನ ನೀವು ಕೇಳಲಿದ್ದೀರಿ ಮಹಾಶಿವರಾತ್ರಿ ವಿಶೇಷತೆ ಮತ್ತು ಭಜನಾ ಗೀತೆಗಳನ್ನು. ಇದನ್ನು ಪ್ರಸ್ತುತಪಡಿಸುತ್ತಿರುವರು ವಿವಿಧ ಭಜನಾ ಮಂಡಳದ ಸದಸ್ಯರು. ಕೇಳಿ ಆನಂದಿಸಿ. ಈಶ ಗಿರೀಶ ನರೇಶ ಪರೇಶ ಮಹೇಶ ವಿಲೇಶಯ ಭೂಷಣಭೂ ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಡಿಟಿಡಿ ದಾಸ ಸಾಹಿತ್ಯ ಶಂಕರಲಿಂಗ ಭಜನಾ ಮಂಡಳ ರಾಮದುರ್ ವತಿಯಿಂದ ನಾನು ಶೋಭಾಗದಲ್ಲಿ ಮಾತನಾಡುತ್ತಿದ್ದೇನೆ. ಓಂ ನಮಃ ಶಿವಾಯ. ಇದರ ಅರ್ಥವಾಗಿದೆ ನಾನಾತ್ಮ ತಂದೆಯೇ ನಿನಗೆ ನಮಸ್ಕರಿಸುವೆ. ಇದು ಒಂದು ಬಾರಿ ಹೇಳಿದರೂ ಸಾಕು, ಆತ್ಮ ಜೀವನ್ಮುಕ್ತವಾಗುವುದು. ಭಾರತ ವಿಭಿನ್ನ ಹಬ್ಬಗಳನ್ನು ಆಚರಿಸುವಂತಹ ವಿಶೇಷ ದೇಶವಾಗಿದೆ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಮಹಾಶಿವರಾತ್ರಿ ಆಗಿದೆ. ಶಿವನ ಅವತರಣೆಯ ದಿನವನ್ನೇ ಶಿವಜಯಂತಿ ಎಂದು ಆಚರಿಸಲಾಗುತ್ತದೆ, ಶಿವರಾತ್ರಿ ಎಂದು ಹೇಳುತ್ತಾರೆ. ಶಿವನಿಗೂ ರಾತ್ರಿಗೂ ಏನು ಸಂಬಂಧ? ಶಿವ ಈ ಭೂಮಿಯ ಮೇಲೆ ಅಜ್ಞಾನದ ಅಂಧಕಾರದಿಂದ ಆವರಿಸಿರುವ ಘೋರ ಕಲಿಯುಗ ರಾತ್ರಿಯಲ್ಲಿ ಪರಮಾತ್ಮ ಸ್ವತಃ ಅವತರಣೆಯಾಗಿ ಅಜ್ಞಾನತೆ ಅಧರ್ಮ ನಾಶ ಮಾಡಿ ಪ್ರತಿಯೊಬ್ಬರ ಜೀವನದಲ್ಲಿ ಜ್ಞಾನ ಪ್ರಕಾಶವನ್ನು ತರುವಂಥವರಾಗಿದ್ದಾರೆ. ಶಿವರಾತ್ರಿಯ ದಿನ ವಿಶೇಷವಾಗಿ ಎಲ್ಲ ಧರ್ಮದವರು ಭೇದ ಭಾವನೆ ಅಳಿಸಿ ಮೇಲು ಕೀಳು ಧರ್ಮ ಜಾತಿ ಎಲ್ಲ ಭೇದ ಭಾವನೆ ದೂರ ಮಾಡಿ ಎಲ್ಲರೂ ಒಂದಾಗಿ ಶಿವ ಪರಮಾತ್ಮನನ್ನು ಆರಾಧಿಸುವ ದಿನವಾಗಿದೆ. ಇವತ್ತಿನ ದಿನ ಉಪವಾಸ ಜಾಗರಣೆ ವಿಶೇಷವಾಗಿರುತ್ತದೆ. ಉಪವಾಸ ಎನ್ನುವ ಶಬ್ದದ ಅರ್ಥವಾಗಿದೆ ಉಪ ಅಂದರೆ ಹತ್ತಿರ, ವಾಸ ಎಂದರೆ ನೆಲೆಸುವುದು ಅಥವಾ ಇರುವುದು, ಪರಮಾತ್ಮನ ನೆನಪಿನಲ್ಲಿ ಮನಸ್ಸನ್ನು ತೊಡಗಿಸುವುದು, ವ್ಯರ್ಥ ನಕಾರಾತ್ಮಕಗಳ ವಿಚಾರಗಳ ತ್ಯಾಗ ಮಾಡುವುದು. ಹಾಗೂ ಜಾಗರಣೆ ಎಂದರೆ ಆತ್ಮ ಜಾಗೃತಿಯಲ್ಲಿ ಬಂದು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಇವುಗಳು ನಮ್ಮ ಮನದಲ್ಲಿ ಪ್ರವೇಶ ಆಗದಂತೆ ಜಾಗೃತ ವಹಿಸುವುದು ನಿಜವಾದ ಜಾಗರಣೆ ಆಗಿದೆ. ಇದು ಸ್ವಯಂ ಶಿವ ಪರಮಾತ್ಮನ ಅವತರಣೆಯ ವಿಶೇಷ ದಿನ. ಪರಮಾತ್ಮನು ಸರ್ವ ಧರ್ಮದವರಿಗೆ ಒಬ್ಬನೇ ಆಗಿದ್ದಾನೆ. ದೇವನೊಬ್ಬ, ನಾಮ ಹಲವು, ಭಕ್ತಿ ಮಾತ್ರ ಒಂದೇ. ಸರ್ವ ಧರ್ಮದವರಿಗೂ ಪರಮಾತ್ಮ ಒಬ್ಬನೇ ಇದ್ದಾನೆ. ಆದರೆ ಆ ಪರಮಾತ್ಮನಿಗೆ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ನಾನಾ ಹೆಸರುಗಳಿಂದ ಆರಾಧಿಸುತ್ತಾರೆ. ಪರಮಾತ್ಮನಿಗೆ ಅಮರನಾಥ, ವಿಶ್ವನಾಥ, ಕೇದಾರನಾಥ, ಪಶುಪತಿನಾಥ, ಬಬೂಲನಾಥ ಈ ರೀತಿ ಅನೇಕ ಹೆಸರಿನಿಂದ ಗಾಡ್, ಅಲ್ಲಾಹ, ಪರಮಾತ್ಮ ಈ ರೀತಿ ನಾನಾ ಕರ್ತವ್ಯದ ಆಧಾರದ ಮೇಲೆ ಗುಣಗಳ ಆಧಾರದ ಮೇಲೆ ಪೂಜಿಸುತ್ತಾರೆ. ಪರಮಾತ್ಮನಿಗೆ ತ್ರಿನೇತ್ರಿ ಅನ್ನೋರು. ಪರಮಾತ್ಮನಿಗೆ ಜ್ಞಾನದ ಮೂರು ನೇತ್ರ ಇರುವುದು. ಪರಮಾತ್ಮನಿಗೆ ತ್ರಿಲೋಕಿನಾಥ್ ಎಂದು ಕರೆಯುವರು. ಮೂರು ಲೋಕದ ಒಡೆಯನಾಗಿರುವರು. ತ್ರಿಕಾಲದರ್ಶಿ, ಮೂರು ಕಾಲದ ಜ್ಞಾನ ಉಳ್ಳವರಾಗಿದ್ದಾರೆ. ಶಿವ ಪರಮಾತ್ಮ ಸರ್ವ ಆತ್ಮಗಳ ತಂದೆಯಾಗಿರುವರು. ಶಿವಲಿಂಗ ಎಂದರೆ ಜ್ಯೋತಿ ಸ್ವರೂಪದ ಪ್ರತೀಕವಾಗಿದೆ. ಶಿವಲಿಂಗಕ್ಕೆ ವಿಭೂತಿ ಹಚ್ಚುವರು, ಅರ್ಥಾತ್ ತ್ರಿಕಾಲ ಜ್ಞಾನಿ ಆಗಿರುವನು. ಮೂರನೇ ಕಣ್ಣುಳ್ಳವರು. ಶಿವಲಿಂಗದ ಮೇಲೆ ಯಾವುದೇ ಸುವಾಸನೆ ಇಲ್ಲದ ಎಕ್ಕದ ಹೂ ಅರ್ಪಣೆ ಮಾಡುವರು. ಏಕೆಂದರೆ ಜಗತ್ತಿನ ಸರ್ವ ಆತ್ಮರು ತಂದೆ ಸಮಾನರು. ಯಾರು ಹೇಗೆ ಇರಲಿ, ತಂದೆ ಎಲ್ಲರನ್ನೂ ಸ್ವೀಕಾರ ಮಾಡುವರು. ಅದಕ್ಕಾಗಿ ಗಾಯನವೂ ಇದೆ. ತೇರಿ ಫೂಲೋ ಸೇಬಿ ಪ್ಯಾರ್, ತೇರಿ ಕಾಂಟೋ ಸೇಬಿ ಪ್ಯಾರ್. ಶಿವನ ಮೇಲೆ ಧಾರಾಪಾತ್ರೆ ಇಡುವರು. ಇದರ ಅರ್ಥ ತಂದೆ ನಾವೆಲ್ಲ ಆತ್ಮರಿಗೆ ಜ್ಞಾನ ಧಾರೆಯನ್ನೆರೆಯುವರು. ಇದರ ನೆನಪಾರ್ಥವಾಗಿ ಧಾರಾಪಾತ್ರೆ ತೋರಿಸುವರು. ಗೀತೆಯಲ್ಲಿ ಹೇಳಿರುವ ನುಡಿಯನುಸಾರವಾಗಿ ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತಃ,
ಯಾವಾಗ ಯಾವಾಗ ಧರ್ಮ ಗ್ಲಾನಿಯಾಗುವುದೋ ಭಾರತದಲ್ಲಿ, ಆಗ ನಾನು ಅವತರಿಸಿ ಬರುವೆ ಎಂದು ಭಗವಂತನೇ ಸ್ವತಃ ಹೇಳಿರುವರು. ಪರಮಾತ್ಮನಿಗೆ ನಾವು ಪ್ರೇಮಪೂರ್ವಕ ನೆನಪು ಮಾಡುವುದರಿಂದ ಸರ್ವ ಪಾಪಗಳಿಂದ ಮುಕ್ತರಾಗುವೆವು. ಪರಮಾತ್ಮನ ನೆನಪಿಗಾಗಿ ನಾವು ಯಾವುದೇ ತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕರ್ಮ, ವ್ಯವಹಾರ, ಸಂಬಂಧ ನಿಭಾಯಿಸುವ ಸಂದರ್ಭದಲ್ಲಿ ಆ ಶಿವ ಜ್ಯೋತಿ ಸ್ವರೂಪ ರೂಪದಲ್ಲಿ ನೆನಪು ಮಾಡಬಹುದು. ಕೇವಲ ಒಬ್ಬ ಶಿವ ಪರಮಾತ್ಮನಿಗೆ ಇದು ಗಾಯನ ಇದೆ. ತಂದೆ ನೀನು, ತಾಯಿ ನೀನು, ಸಕಲ ಸಂಬಂಧವೂ ನೀನು ಎಂದು. ಜಗತ್ತು ಶಿವನ ಸೃಷ್ಟಿ, ನಾಮಾತ್ಮರು ಪರಮಾತ್ಮನ ಸಂತಾನರು. ಸೃಷ್ಟಿ ಅಂಡಾಕಾರವಿರುವ ಕಾರಣ ಶಿವಲಿಂಗವನ್ನು ಅಂಡಾಕಾರದಲ್ಲಿ ನೆನಪು ಮಾಡುವರು. ಶಿವನ ಆಕಾರವೇ ಶಿವಲಿಂಗ. ಶಿವ ಚೈತನ್ಯನು, ಶಿವಲಿಂಗ ಜಡ ಆದ ಕಾರಣ ಶಿವಲಿಂಗ ರೂಪದಲ್ಲಿ ಶಿವನ ಪೂಜೆ, ಶಿವನ ನೆನಪು, ಉಪಾಸನೆ ಇವೆಲ್ಲವೂ ನಡೆಯುವವು. ಶಿವನ ನೆನೆದರೆ ಭಯವಿಲ್ಲ, ಶಿವನ ಮರೆತರೆ ಸುಖವೇ ಇಲ್ಲ. ಓಂ ಸಚ್ಚಿದಾನಂದರೂಪಂ ಶಿವೋಹಂ ಶಿವೋಹಂ. ಓಂ ಚೈತನ್ಯರೂಪಂ ಶಿವೋಹಂ ಶಿವೋಹಂ. ಓಂ ಪ್ರಕಾಶರೂಪಂ ಶಿವೋಹಂ ಶಿವೋಹಂ. ಓಂ ನಮಃ ಶಿವಾಯ. ಶ್ರೀ ರಾಜರಾಜೇಶ್ವರಿ ಭಜನಾ ಮಂಡಳ ರಾಮದುರ್ಗದಿಂದ ನಾನು ವಿದ್ಯಾಜರಂಕಳಿ ಶಿವರಾತ್ರಿ ಮಹಿಮೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ ಬಯಸುತ್ತೇನೆ. ಹಿಂದೂ ತಿಂಗಳಾದ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯನ್ನು ಮಹಾಶಿವರಾತ್ರಿ ಎಂದು ಆಚರಿಸುವೆವು. ಆ ದಿನದಂದು ಶಿವಲೋಕದ ಬಾಗಿಲು ಸದಾ ತೆರೆದಿರುತ್ತದೆ. ಆ ದಿನ ಭಜನೆ, ಕೀರ್ತನೆ, ಆರಾಧನೆಗಳಿಂದ ಸಮಸ್ತ ಪಾಪಗಳು ನಾಶ ಹೊಂದುವು. ಸ್ಕಂದ ಪುರಾಣದಲ್ಲಿ ಹೇಳಿದಂತೆ ಶಿವರಾತ್ರಿಯು ಶಿವನ ಭಕ್ತರಿಗೆ ಅತ್ಯಂತ ಪವಿತ್ರವಾದ ದಿನವು. ಏಕೆಂದರೆ ಅಂದು ನಾವು ಮಾಡುವ ಜಾಗರಣೆ, ಪೂಜೆ, ಬೆಲ್ಲುವಪತ್ರೆ ಅರ್ಪಣೆ, ಶಿವನಾಮಸ್ಮರಣೆಯಿಂದ ಸ್ವರ್ಗದ ಬಾಗಿಲು ತೆರೆಯುವುದು. ಸ್ಕಂದ ಪುರಾಣದಲ್ಲಿ ಹೇಳದಂತೆ ನಾನಾ ರೀತಿಯಿಂದ ಶಿವನನ್ನು ಆರಾಧಿಸಿದರೆ, ಪೂಜಿಸಿದರೆ ಕಾಶಿ ವಿಶ್ವನಾಥನ ದರ್ಶನವು ನಾವಿದ್ದಲ್ಲೇ ಆಗುವುದು. ಅದನ್ನೇ ಶಿವಭಕ್ತರು ಶಿವಭಕ್ತರ ಮನೆಯೇ ವಾರಣಾಸಿ ಎಂದು ಹೇಳಿದ್ದಾರೆ. ಮಹಾಮಹಿಮರು ಹೇಳಿದಂತೆ ಶಿವನಿಗೆ ಬೇಲೋಪತ್ರೆಗಳನ್ನು ಅರ್ಪಿಸಿದರೆ, ಶಿವನಾಮಸ್ಮರಣೆ ಮಾಡಿದರೆ ಹಲವು ಜನ್ಮಗಳ ಪಾಪಗಳು ನಾಶವೊಂದವು. ಶಿವರಾತ್ರಿಯಂದು ನದಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡಿ ಶುಚಿಪೂರ್ಣರಾಗಿ ಭಸ್ಮ ಧರಿಸಿ ಕೊರಳಲ್ಲಿ ರುದ್ರಾಕ್ಷಿ ಧರಿಸಿ ಲಿಂಗರೂಪಿಯಾದ ಶಿವನಿಗೆ ಬಿಲ್ವಪತ್ರೆ, ಹೂವು, ಹಣ್ಣು, ಅಭಿಷೇಕ ಅರ್ಪಿಸಿ ನಾನಾ ರೀತಿಯ ಪೂಜೆಯನ್ನು ಕೈಗೊಳ್ಳುವುದರಿಂದ ಪ್ರತಿಯೊಂದು ಪೂಜಾ ಕಾರ್ಯವೂ ಸಹ ನಿರ್ದಿಷ್ಟವಾದ ಫಲವನ್ನು ಕೊಡಬಹುದಾಗಿದೆ. ಜಗತ್ತಿಗೆ ಒಡೆಯನಾದ ಶಿವನ ದರ್ಶನಕ್ಕೆ ಯಾವುದೇ ಭೇದ ಭಾವವಿಲ್ಲ. ದರ್ಶನ ಪಡೆದವರೆಲ್ಲ ಪುಣ್ಯಶಾಲಿಗಳು. ಪುರಂದರದಾಸರು ಶಿವರಾತ್ರಿ ಜಾಗರಣೆಯಿಂದ ಶಿವದರ್ಶನವಾಯಿತು ಎಂದು ಹಾಡಿ ಹೊಗಳಿದ್ದಾರೆ. ಶಿವನಾಮಸ್ಮರಣೆಯನ್ನು ತಿಳಿದು ಮಾಡಲಿ ತಿಳಿಯದೇ ಮಾಡಿದರೂ ಪುಣ್ಯ ಸಂಗ್ರಹವಾಗುವುದು. ಹೀಗೆ ಶಿವರಾತ್ರಿಯನ್ನು ಪುಣ್ಯಕಾಲ, ಮಹಾಭಾಗ್ಯದ ಬಾಗಿಲು ಎಂದು ಶಿವಭಕ್ತರು ಆಚರಿಸುವರು. ಬೇಡನೊಬ್ಬನು ತನಗೆ ಅರಿವಿಲ್ಲದಂತೆ ಶಿವನಾಮಸ್ಮರಣೆ ಮಾಡುತ್ತಾ ಪಂಚಮುಖಿಯಾದ ಪರಶಿವನಿಗೆ ಪಿಲ್ಲುಪತ್ರೆಗಳನ್ನು ಅರ್ಪಿಸಿ ಶಿವಲೋಕವನ್ನು ಸೇರಿದ ಘಟನೆಯು ಶಿವನ ಒಲುಮೆಯ ಉದಾರತೆ, ಭಕ್ತಿ, ವಾತ್ಸಲ್ಯವನ್ನು ತಿಳಿಸುವುದೇ ಮಹಾಶಿವರಾತ್ರಿಯ ಮುಖ್ಯ ಉದ್ದೇಶ. ಇಷ್ಟು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ನನಗಿಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಬಾನುಲಿ ಕೇಂದ್ರದವರಿಗೆ ಧನ್ಯವಾದಗಳು. ಈಗ ಕೇಳಿ ಶಿವರಾತ್ರಿ ವಿಶೇಷತೆ ಮತ್ತು ಭಜನಾ ಗೀತೆಗಳನ್ನು. ಹರೇ ಶ್ರೀನಿವಾಸ. ಶ್ರೀ ಲಕ್ಷ್ಮೀದೇವಿ ಭಜನಾ ಮಂಡಳ ನಾರಾಯಣಪೇಟೆ ರಾಮದುರ್ಗ ಇವರಿಂದ ಶಿವರಾತ್ರಿ ನಿಮಿತ್ತ ಭಜನೆ. Oh.
ರಾಮದುರ್ಗ. ಒಂದೇ ಶಂಭುಮಾಪತಿಂ ಸುರಗುರಂ, ಒಂದೇ ಜಗತ್ಕಾರಣಂ, ಒಂದೇ ಪನ್ನಗಭೂಷಣಂ ಮೃಗಧರಂ, ಒಂದೇ ಪಶುನಾಪತೀಶಂ ಶಿವಂ ಶಂಕರಂ. ಹರೇ ಶ್ರೀನಿವಾಸ. ಪಾಲನೇನ ಶುಂಡಾಲ ಚರ್ಮ ಸುಧ ಕೂಲ ಮೃಡ ಸುಧ ತಪಾಲಿ ಸುಕರ್ಣ ನೀಲ ಲೋಹಿತ ಡಮರುಗ ತ್ರಿಶೂಲ ಶೋಭಿತ ನೀಲ ಲೋಹಿತ ಡಮರುಗ ನಂದಿ ವಾಹನ ನಂಬಿಕೆ ಕಳವೃಂದ ಮೋಹನ ಅಂದ ಕರಿ ಕುಶ ಶಿಭೂಷಣ ನಂದಿ ವಾಹನ ನಂಬಿಕೆ ಕಳವೃಂದ ಮೋಹನ ಅಂದ ಕರಿ ಕುಶ ಶಿಭೂಷಣ ಸನಕ ಸನಂದಾದಿ ಮುನಿ ವಂದಿತ ಪದೇಗ ಸನಕ ಸನಂದಾದಿ ಮುನಿ ವಂದಿತ ತ್ರಿಶೂಲ ಶೋಭಿತ ನೀಲೋಹಿತ ಡಮರುಗ ಸೋಮ ಶೇಖರ ಗಿರ್ಜಾ ಸೂರಾಮ ಲೇಖರ ಸೋಮ ವಿನೋತ ಭವ ಭೀಮ ಭಯಂಕರ ಸೋಮ ಶೇಖರ ಗಿರ್ಜಾ ಸೂರಾಮ ಲೇಖರ ಸೋಮ ವಿನೋತ ಭವ ಭೀಮ ಭಯಂಕರ ಶೋಭಿತ ನೀಲೋಹಿತ ಡಮರುಗ ನಾಗಭೂಷಣ ವಿಮಲ ಸೂರಾಗ ಭಾಷಣ ಭೋಗೀಶಯನ ಜಗನ್ನಾಥ ವಿಠಲನ ನಾಗಭೂಷಣ ವಿಮಲ ಸೂರಾಗ ಭಾಷಣ ಭೋಗೀಶಯನ ಜಗನ್ನಾಥ ವಿಠಲನ ತ್ರಿಶೂಲ ಶೋಭಿತ ನೀಲ ಲೋಹಿತ ಡಮರುಗ ಪಾಲನೇನ ಶುಂಡಾಲ ಚರ್ಮ ಸದ ಕೂಲ ಮೃಡ ಸತತ ಪಾಲಿಸು ಕರುಣ ನೀಲ ಲೋಹಿತ ಡಮರುಗ ತ್ರಿಶೂಲ ಶೋಭಿತ ನೀಲ ಲೋಹಿತ ಡಮರುಗ ತ್ರಿಶೂಲ ಶೋಭಿತ ನೀಲ ಲೋಹಿತ ಡಮರುಗ ತ್ರಿಶೂಲ ಶೋಭಿತ ನೀಲ ಲೋಹಿತ ಡಮರುಗ ಮಾಡಿ.
ಕೇಳುಗರೆ, ಇದುವರೆಗೂ ನೀವು ಕೇಳಿದ್ದೀರಿ ಶಿವರಾತ್ರಿ ವಿಶೇಷತೆ ಮತ್ತು ಭಜನಾ ಗೀತೆಗಳನ್ನು. ಕೇಳುಗರೆ, ಹೀಗೆ ನಿರಂತರವಾಗಿ ಕೇಳ್ತಾ ಇರಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ 90.8 ಕಂಪನಾಂಕಗಳಲ್ಲಿ. ಋಷಿವರ ಮಾನಸ ಹಂಸ ಚರಾಚರ ಜನನ ಸ್ಥಿತಿ ಲಯ ಕಾರಣ ಭೋ ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣ ಯುಗಂ.